ಇಲ್ಲಿ ರೈಸ್ ಬಾತ್ ತುಂಬಾ ಚೆನ್ನಾಗಿರುತ್ತೆ ಪ್ರತಿದಿನ ಒಂದೊಂದು ರೈಸ್ ಬಾತ್ ಮಾಡ್ತಾರೆ ಇವತ್ತು ಲೆಮನ್ ರೈಸ್ ಬಾತ್ ಮಾಡಿದ್ದಾರೆ ನೋಡೋಣ ಆಗಿದೆ ಟೇಸ್ಟ್ ಅಂತ ಈರುಳ್ಳಿ ಹಾಕಿದ್ದಾರೆ ಬಟಾಣಿ ಹಾಕಿದ್ದಾರೆ ಸಣ್ಣದ ಕ್ಯಾರೆಟ್ ತುರಿ ಹಾಕಿದ್ದಾರೆ ಸೊ ಒಂತರ ಮಜಾ ಕೊಡುತ್ತೆ ಸ್ವಲ್ಪ ಲೈಟ್ ಆಗಿದೆ ಹುಳಿ ನಿಂಬೆ ಹುಳಿ ವೆರಿ ರೇರ್ ಇಷ್ಟು ಒಳ್ಳೆ ನಿಂಬೆ ಚಿತ್ರಾನ್ನ ಸಿಗೋದು ಸೂಪರ್ ನಮ್ಮೂರ ಊರ್ದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಿಮ್ಮಲ್ಲಿ ಕೈರುಚಿ ಶುರು ಮಾಡುವಂತ ಸಮಯ ನಾನು ಪದ್ಮನಾಭ ನಗರಕ್ಕೆ ಬಂದಿದ್ದೀನಿ ಪದ್ಮನಾಭ ನಗರದಿಂದ ನನಗೆ ಒಬ್ಬರು ಅಭಿಮಾನಿ ಪತ್ರ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಪತ್ರ ಓದ್ತೀನಿ ಕೇಳಿ ಇವರೇನು ಬರೀತಾರೆ ಅಂದರೆ ಶ್ರೀ ಸಿಹಿಕಹಿ ಚಂದ್ರು ಅವರಿಗೆ ನಮಸ್ಕಾರಗಳು ನಾನು ಮಂಗಳ ಸುಬ್ರಹ್ಮಣ್ಯ ನಿಮಗೆ ಪತ್ರವನ್ನು ಬರುತ್ತಿದ್ದೇನೆ ನಿಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರುತ್ತದೆ ನೀವು ಮಾಡುವ ಕೈರುಚಿ ಅಡಿಗೆಗಳು ಬಹಳ ಬಹಳ ಚೆನ್ನಾಗಿ ಇರುತ್ತದೆ ನನಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತುಂಬಾ ಆಸೆ ನೀವು ನಮ್ಮ ಮನೆಗೆ ಒಂದು ಸಲ ಬರಬೇಕು ನಿಮ್ಮ ಕೈರುಚಿ ನನಗೆ ಮಾಡಿ ಕೊಡಬೇಕೆಂದು ಕೋರುತ್ತೇನೆ ನೀವು ಬಂದಾಗ ಏನಾದರೂ ಒಂದು ಸೂಪ್ ಮಾಡ್ಕೊಡಿ ಯಾಕಂದ್ರೆ ನಾವೆಲ್ಲ ತುಂಬಾ ಡಯಟ್ ಬಗ್ಗೆ ಯೋಚಿಸುತ್ತೇವೆ ಆದರೂ ನಿಮ್ಮ ಕೈರುಚಿ ಸವಿಯೋ ಆಸೆ ದಯವಿಟ್ಟು ಬನ್ನಿ ನಿಮ್ಮ ದಾರಿ ನೋಡುತ್ತಿದ್ದೇನೆ ಇಂತಿ ನಿಮ್ಮ ಅಭಿಮಾನಿ ಮಂಗಳ ಸುಬ್ರಹ್ಮಣ್ಯ ಅಂತ ಬರೆದಿದ್ದಾರೆ ಡಯಟ್ ಎಲ್ಲರಿಗೂ ಡಯಟ್ ಅಪ್ಪ ನಾನು ನೋಡಿದ್ರೆ ಡಯಟ್ ಮಾಡೋಂತರ ಕಾಣಿಸ್ತೀನಿ ಆದರೂ ಪರವಾಗಿಲ್ಲ ಸೂಪ್ ಕೇಳಿದ್ದಾರೆ ಸೊ ಸ್ಪೆಷಲ್ಲಾಗಿ ಒಂದು ಸೂಪ್ ಮಾಡ್ತೀನಿ ಈ ಸೂಪ್ ಎಂಥ ಸ್ಪೆಷಲ್ಲು ಅಂದರೆ ಒಂದು ಸೂಪ್ ಕುಡಿದ್ರೆ ಒಂದು ಊಟ ಮಿಸ್ ಮಾಡಿಬಿಡ್ಬೋದು ಡಯಟ್ ಮಾಡೋರಿಗೆ ಒಳ್ಳೆ ಸೂಪ್ ಬನ್ನಿ ಮಾಡೋಣ ನಿಮ್ಮ ಮನೆಯಲ್ಲಿ ಕೈ ರುಚಿ ಇವತ್ತು ನಾನು ಶ್ರೀಮತಿ ಮಂಗಳಾ ಸುಬ್ರಹ್ಮಣ್ಯ ಅವರ ಮನೆಯಲ್ಲಿ ಮಾಡ್ತಾ ಇದ್ದೀನಿ ಅವರು ನನಗೆ ಪತ್ರ ಬರೆದಿದ್ರು ಅದರ ಸ್ಪೆಷಲ್ ಸೂಪ್ ಮಾಡಿಕೊಡಿ ಅಂತ ಕೇಳಿದರು ಹಾಗಾಗಿ ಇವತ್ತು ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಸೂಪ್ ಮಾಡ್ತೀನಿ ಇದು ನಾನು ಅಮೇರಿಕನ್ ಕಾರ್ನ್ ಬಳಸಿ ಮಾಡ್ತಕ್ಕಂಥ ಸೂಪು ಇದಕ್ಕೆ ನಾನು ಇಟ್ಟರೆ ಹೆಸರೇನು ಗೊತ್ತಾ ಮಾಮೂರ್ ಮಕ್ಕೈ ಅಂತ ಮಾಮೂರ್ ಅಂದರೆ ತುಂಬಿದ ಅಂತ ಅರ್ಥ ಬರುತ್ತೆ ಫುಲ್ ಅಂತ ಬರೀ ಮಕ್ಕೈ ಹಾಕಿ ಮಾಡೋದ್ರಿಂದ ಮಾಮೂರ್ ಮಕ್ಕೈ ಮಕ್ಕೈ ಅಂದರೆ ಅಮೇರಿಕನ್ ಕಾರ್ನ್ ಓಕೆ ಜೋಳದ್ದು ಸೊ ಈ ಸೂಪ್ ನಿಮಗೋಸ್ಕರ ಇವತ್ತು ಮಾಡ್ಕೊಡ್ತೀನಿ ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ ಕರೆಸ್ಬಿಟ್ಟಿದ್ರೆ ನಿಮ್ಮ ಹಣೆ ಬರ ತಿನ್ನಲೇಬೇಕು ನೀವು ಕುಡಿಲೇಬೇಕು ರೆಡಿಯಾ ಮಾಡ್ಕೊಡ್ಲಾ ಖಂಡಿತ ಓಕೆ ಮಾಮೂರು ಮಕ್ಕಳಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ಅಮೇರಿಕನ್ ಕಾರ್ನ್ ಸುಮಾರು ಒಂದು ಒಂದೂವರೆ ಬಟ್ಲಷ್ಟು ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮಸಾಲೆಗೆ ನಾನು ಲವಂಗ ಒಂದು ನಾಲ್ಕು ಚಕ್ಕೆ ಸುಮಾರು 1 ಇಂಚಷ್ಟು ಮೆಣಸು 15 ಒಂದು ಅರ್ಧ ಸ್ಪೂನು ಧನಿಯಾ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಪಲಾವ್ ಎಲೆ ಒಂದು ಸಣ್ಣ ಪೀಸು ಸ್ವಲ್ಪ ಅರಿಶಿನ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಬೆಣ್ಣೆ ಒಂಚೂರು ಒಂದು 2 ಚಮಚ ಹಾಲು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ನಿಂಬೆ ಹಣ್ಣಿನ ರಸ ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಐಟಮ್ ಮಾಮೂರು ಮಕ್ಕೈಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಈಗ ಈ ಮಾಮೂರು ಮಕ್ಕೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು ಲೆಸನ್ ನಂಬರ್ 2 ಒಂದು ಪಾತ್ರೆ ಇಡಬೇಕು ಇದಕ್ಕೆ ಒಂಚೂರು ಬೆಣ್ಣೆ ಹಾಕೋಣ ಈಗ ಇದಕ್ಕೆ ಪಲಾವ್ ಎಲೆ ಹಾಕೋಣ ಮೆಣಸು ಒಂದು ಅರ್ಧ ಸ್ಪೂನ್ ಒಂದು 10-15 ಬಂದರೆ ಸಾಕು ಇದು ಕೊತ್ತಂಬರಿ ಬೀಜ ಜೀರಿಗೆ ಚಕ್ಕೆ 1 ಇಂಚಷ್ಟು ಇಲ್ಲಿ 4 ಲವಂಗ ಇಷ್ಟು ಸ್ವಲ್ಪ ಹುರ್ಕೋಬೇಕು ಇದಕ್ಕೆ ಈರುಳ್ಳಿ ಹಾಕೋಣ ಕ್ಯಾರೆಟು ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋಣ ಇದಕ್ಕೆ ಅಮೇರಿಕನ್ ಕಾರ್ನ್ ಇಷ್ಟು ಸ್ವಲ್ಪ ಹುರ್ಕೋಬೇಕು ಈಗ ಇದು ಚೆನ್ನಾಗಿ ಬೇಯಬೇಕು ಸೊ ಇದು ಬೇಯುವಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು ಬಳಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೆನು ಒಳಗೆ ಬರಲ ಪಣೆಯ ದೊರೆಯೇ ನಿಮ್ ಕಚೇರಿ ನಿಲ್ಸಿ ಅದೇನ್ ಕೇಳಕ್ ಬಂದಿದ್ದೀರೋ ಅದ್ ಕೇಳಿ ಈಗ ಹುಳ್ಕಡ್ಡಿ ಹುಳ್ಕಡ್ಡಿ ಗೊತ್ತಲ್ಲ ನಿಮಗೆ ನನ್ನ ಫ್ರೆಂಡ್ ಆಗ್ಬಿಟ್ಟಿದೆ ಪಾಪ ಒದ್ದಾಡ್ತಾನೆ ಅದನ್ನ ಅದು ಹೋಗ್ಸೋದಕ್ಕೆ ಏನ್ ಮಾಡ್ಬೇಕಾ ಅದಕ್ಕೊಂದು ಒಳ್ಳೆ ಔಷಧಿ ಗೊತ್ತು ರೀ ನನ್ಗೆ ಏನು ಈ ಕರಿ ಎಳ್ಳಿರತ್ತಲ್ಲ ಹೌದು ಅದನ್ನ ಪುಡಿ ಮಾಡ್ಕೊಂಡು 1 ಕಪ್ಪಷ್ಟು ತಗೋಬೇಕು ಅದಕ್ಕೆ 4 ಸ್ಪೂನ್ ಜೇನುತುಪ್ಪ 4 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಆ ಮಿಕ್ಸ್ನ ಬೆಳಗ್ಗೆ ಸಾಯಂಕಾಲ ಹುಳ್ಕಡ್ಡಿ ಆಗಿರುತ್ತಲ್ಲ ಆ ಜಾಗಕ್ಕೆ ಹಚ್ಕೊಂತ ಇದ್ರೆ ಗ್ರಾಜುಲಿ ಹೊರಟೋಗುತ್ತೆ ಹೌದಾ ಹೇಳ್ತೀನಿ ನೀವು ತಿಳ್ಕೊಳ್ಳಿ ಹುಳ್ಕಡ್ಡಿ ಅಂತ ಸ್ಕಿನ್ ಮೇಲೆ ಇನ್ಫೆಕ್ಷನ್ ಆಗತ್ತಲ್ಲ ಹಾಗಾದಾಗ ಒಂದು ಒಳ್ಳೆ ಔಷಧಿ ಇದೆ ಕರಿ ಎಳ್ಳನ್ನ 1 ಕಪ್ಪಷ್ಟು ಪುಡಿ ಮಾಡಿ ತಗೊಂಡು
ಅದಕ್ಕೆ 4 ಚಮಚ ಜೇನುತುಪ್ಪ 4 ಚಮಚ ತುಪ್ಪ ಸೇರಿಸಿ ಮಿಶ್ರಣ ಮಾಡಿಟ್ಕೊಳ್ಳಿ ಅದನ್ನ ಬೆಳಗ್ಗೆ ಸಾಯಂಕಾಲ ಹುಳುಕಡ್ಡಿ ಆಗಿರೋ ಜಾಗದ ಮೇಲೆ ಹಚ್ಚತಾ ಇದ್ರೆ ಗ್ರ್ಯಾಜುಲಿ ಕಡಿಮೆ ಆಗಿಬಿಡುತ್ತೆ ಇವತ್ತು ನಾನು ಶ್ರೀಮತಿ ಮಂಗಳಾ ಸುಬ್ರಹ್ಮಣ್ಯ ಅವರು ಬಂದಿದ್ದೀನಿ ಅವರಿಗೋಸ್ಕರ ಸ್ಪೆಷಲ್ ಆಗಿ ಇವತ್ತು ನಾನು ಮಾಮೂರ್ ಮಕ್ಕೈ ಮಾಡ್ಕೊಡ್ತೀನಿ ಮಕ್ಕೈ ಸೂಪು ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಸ್ವಲ್ಪ ಆರಿದ ಮೇಲೆ ಇದನ್ನ ನುಣ್ಣಗೆ ರುಬ್ಬಕೋಬೇಕು ಓಕೆ ಇದು ಚೆನ್ನಾಗಿ ಆರಿದೆ ಈಗ ಇದನ್ನ ನುಣ್ಣಗೆ ರುಬ್ಬಕೋಬೇಕು ಅದಕ್ಕೆ ಮಿಕ್ಸಿಗೆ ಇದನ್ನ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ಈಗ ಇದನ್ನ ನುಣ್ಣಗೆ ರುಬ್ಬಕೋಬೇಕು ನಾನು ನುಣ್ಣಗೆ ರುಬ್ಬಕೋತೀನಿ ಅಷ್ಟ ನಿಮ್ಮೆಲ್ಲರಿಗೂ ಒಂದು ಬ್ರೇಕ್ ಬಾಂಬಾ